ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರೇ, ಇವತ್ತಿನ ಅವಧಿಯಲ್ಲಿ 9ನೇ ತರಗತಿಯ ಹಕ್ಕಿ ಅಧ್ಯಾಯದಲ್ಲಿ ಪ್ರಾಯೋಗಿಕ ಭಾಗದಲ್ಲಿ ಬರ್ತಕ್ಕಂಥ ಕೌಶಲ್ಯಗಳನ್ನು ತಿಳಿದುಕೊಳ್ಳೋಣ. ಏರಿಯಲ್ ಸ್ಟಾಪ್ ಅಂದರೆ ಮೇಲಿನಿಂದ ಬರುವ ಚೆಂಡನ್ನು ತಡೆಯುವುದು. ವಿದ್ಯಾರ್ಥಿಗಳೇ, ಈ ಕೌಶಲ್ಯದಲ್ಲಿ ಮೊದಲನೆಯ ಹಂತ ಸ್ಟಿಕ್ನ ಹಿಡಿತ. ಎರಡೂ ಕೈಗಳನ್ನು ತೆರೆದ ಹಿಡಿತದಲ್ಲಿ ಹಿಡಿದಿರಬೇಕು. ಬರುವ ಚೆಂಡಿನ ಎತ್ತರಕ್ಕೆ ತಕ್ಕಂತೆ ಸ್ಟಿಕ್ನ ತಲೆಯು ಸೊಂಟ ಮತ್ತು ಮೊಣಕಾಲಿನ ಮಧ್ಯದ ಎತ್ತರದಷ್ಟು ಎತ್ತಿ ಹಿಡಿದಿರಬೇಕು, ಚಿತ್ರದಲ್ಲಿ ಕಾಣುವ ಹಾಗೆ. ಎರಡನೆಯ ಹಂತ ನಿಲುವು. ದೇಹವು ಚೆಂಡು ಬರುವ ದಿಕ್ಕಿಗೆ ನೇರವಾಗಿದ್ದು ಕಾಲುಗಳನ್ನು ಸ್ವಲ್ಪ ಅಗಲ ಮಾಡಿ ದೇಹವು ಸಮತೋಲನವಾಗಿರಬೇಕು ಅಥವಾ ಸಮತೋಲನದಲ್ಲಿರಬೇಕು. ದೃಷ್ಟಿಯು ಗಾಳಿಯಲ್ಲಿ ಬರುವ ಚೆಂಡಿನ ಮೇಲೆ ಇರಬೇಕು, ಅಂದರೆ ಗಾಳಿಯಲ್ಲಿ ಬರುವ ಚೆಂಡನ್ನು ನೋಡುತ್ತಿರಬೇಕು. ಮೂರನೆಯ ಹಂತ ನಿರ್ವಹಣೆ. ಚೆಂಡನ್ನು ಸೊಂಟ ಅಥವಾ ಅದರ ಕೆಳಗಿನ ಮಟ್ಟದಲ್ಲಿ ತಡೆಯಲು ದೇಹವು ಚೆಂಡು ಬರುವ ದಿಕ್ಕಿನಲ್ಲಿ ನೇರವಾಗಿ ಬರಬೇಕು. ಚೆಂಡನ್ನು ತಡೆಯುವ ಸಮಯದಲ್ಲಿ ಚಿತ್ರದಲ್ಲಿ ಕಾಣುವ ಹಾಗೆ ಸ್ಟಿಕ್ಕಿನಿಂದ ಚೆಂಡಿನ ರಭಸವನ್ನು ಕಡಿಮೆಗೊಳಿಸಿ ಪಾದದ ಮುಂದೆ ಬೀಳಿಸಬೇಕು. ಅಚಾನಕ್ಕಾಗಿ ಅಕಸ್ಮಾತ್ತಾಗಿ ಚೆಂಡು ಗ್ರಹಿಸಿದಕ್ಕಿಂತಲೂ ಹೆಚ್ಚು ಎತ್ತರಕ್ಕೆ ಬಂದರೆ ಸ್ಟಿಕ್ ಅನ್ನು ಭುಜದ ಮೇಲೆ ಕೊಂಡೊಯ್ಯದೆ, ಅಂದರೆ ಭುಜದ ಎತ್ತರಕ್ಕಿಂತ ಹೆಚ್ಚು ಮೇಲೆ ಒಯ್ಯದೆ ಚಿತ್ರದಲ್ಲಿ ಕಾಣುವ ಹಾಗೆ ಅಡ್ಡವಾಗಿ ಹಿಡಿದು ಚೆಂಡನ್ನು ತಡೆಯಬೇಕು. ನಾಲ್ಕನೆಯ ಹಂತ ಅಂತ್ಯಾಣುಗತ. ಚೆಂಡನ್ನು ತಡೆದ ನಂತರ ಎಡಗೈಯನ್ನು ಅಥವಾ ಎಡಗೈಯಲ್ಲಿರುವ ಸ್ಟಿಕ್ ಅನ್ನು ಕೆಳಗೆ ತರಬೇಕು, ಅಂದರೆ ಎಡಗೈಯನ್ನು ಮುಂದೆ ಬಲಗೈಯನ್ನು ಹಿಂದಕ್ಕೆ ತರಬೇಕು. ಇಷ್ಟು ಚೆಂಡನ್ನು ಎತ್ತರದಲ್ಲಿ ತಡೆಯುವ ಕೌಶಲ್ಯ ವಿದ್ಯಾರ್ಥಿಗಳೇ. ಇನ್ನ ಡಾಜಿಂಗ್ ಅಂದರೆ ಡಯಾಗ್ನಲ್ ಪಾಸ್. ವಿದ್ಯಾರ್ಥಿಗಳೇ, ಚೆಂಡನ್ನು ಎದುರಾಳಿ ಆಟಗಾರರನ್ನು ತಪ್ಪಿಸಿ ತನ್ನ ಸಹ ಆಟಗಾರರಿಗೆ ಕಳಿಸುವುದನ್ನು ಪಾಸ್ ಎನ್ನುತ್ತಾರೆ. ಪಾಸ್ ನೀಡುವ ತಂತ್ರಗಾರಿಕೆಯಲ್ಲಿ ಕರ್ಣರೇಖೆ ಪಾಸ್ ಕೂಡ ಒಂದು, ಅಂದರೆ ಡಯಾಗ್ನಲ್ ಪಾಸ್ ಕೂಡ ಒಂದು ವಿಧಾನವಾಗಿದೆ. ವಿದ್ಯಾರ್ಥಿಗಳೇ, ಈ ಪ್ರಕಾರದ ಪಾಸ್ ನೀಡುವ ಕೌಶಲ್ಯದಲ್ಲಿ ಚಿತ್ರದಲ್ಲಿ ಕಾಣುವ ಹಾಗೆ ಇಬ್ಬರು ಆಟಗಾರರು ಸಮಾನಾಂತರವಾಗಿ ನಿಂತಿರಬೇಕು. ಎ ಆಟಗಾರ ಚೆಂಡನ್ನು ತನ್ನ ಬಲಬದಿಯಿಂದ ಬಿ ಆಟಗಾರನ ಎಡಬದಿಗೆ ಕಳಿಸುತ್ತಾನೆ. ಬಿ ಆಟಗಾರ ಚೆಂಡನ್ನು ಸ್ವೀಕರಿಸಿ ತನ್ನ ಎಡಗಡೆಯಿಂದ ಎ ಆಟಗಾರನ ಬಲಬದಿಗೆ ಕಳಿಸಬೇಕು. ಈ ಕೌಶಲ್ಯವನ್ನು ಹೆಚ್ಚು ಅಭ್ಯಾಸ ಮಾಡಿದಲ್ಲಿ ಪಂದ್ಯದ ಸಮಯದಲ್ಲಿ ಎದುರಾಳಿಯನ್ನು ಸೋಲಿಸಲು ಹೆಚ್ಚು ಉಪಯುಕ್ತವಾಗುತ್ತದೆ. ಈ ಕೌಶಲ್ಯವನ್ನು ರೂಢಿಸಿಕೊಳ್ಳಲು ಅಥವಾ ನಾವು ರೂಢಿಸಿಕೊಳ್ಳುವಾಗ ಬಿ ಆಟಗಾರ ಮುಂದಕ್ಕೆ ಓಡಿದಾಗ ಎ ಆಟಗಾರನು ಮುಂದಕ್ಕೆ ಮತ್ತು ಕರ್ಣರೇಖೆಯಲ್ಲಿ ಅಂದರೆ ಡಯಾಗ್ನಲ್ ಆಗಿ ಬಿ ಆಟಗಾರನಿಗೆ ಪಾಸ್ ಕೊಡುತ್ತಾನೆ ಅಥವಾ ಪಾಸ್ ಕೊಡಬೇಕು. ಬಿ ಆಟಗಾರ ತನ್ನ ಸ್ಟಿಕ್ ಅನ್ನು ರಿವರ್ಸ್ ಮಾಡಿ ಅಥವಾ ದೇಹವನ್ನು ತಿರುಗಿಸಿ ಚೆಂಡನ್ನು ನೇರವಾಗಿ ತಡೆಯುತ್ತಾನೆ, ಅಂದರೆ ದೇಹವನ್ನು ಚೆಂಡು ಬರುವ ಕಡೆ ದಿಕ್ಕಿಗೆ ತಿರುಗಿಸಿ ಚೆಂಡನ್ನು ತಡೆಯುತ್ತಾನೆ. ಎ ಆಟಗಾರ ಚೆಂಡನ್ನು ಕಳಿಸಿದ ನಂತರ ಮುಂದಕ್ಕೆ ಓಡಿ ಬಿ ಆಟಗಾರ ಕೊಡುವ ಕರ್ಣರೇಖೆಯ ಪಾಸನ್ನು ತನ್ನ ಬಲಗಡೆಗೆ ತಡೆಯುತ್ತಾನೆ. ಈ ಇಬ್ಬರು ಆಟಗಾರರ ಮಧ್ಯೆ ಅಥವಾ ನಡುವೆ 10-15 ಮೀಟರ್ನಷ್ಟು ಅಂತರವಿರಬೇಕು. ಈ ರೀತಿ ನಾವು ಈ ಕೌಶಲ್ಯವನ್ನು ರೂಢಿಸಿಕೊಳ್ಳಬೇಕು. ಇನ್ನ ಗೋಲ್ ಕೀಪರ್ ನಿಲುವು. ವಿದ್ಯಾರ್ಥಿಗಳೇ, ಹಾಕಿ ಆಟದಲ್ಲಿ ಗೋಲ್ ಕೀಪರ್ನ ಪಾತ್ರ ಪ್ರಮುಖವಾದದ್ದು. ಗೋಲ್ ಪೋಸ್ಟ್ನ ಕಡೆಗೆ ಎದುರಾಳಿಗಳು ತಳ್ಳಿದಂಥ ಚೆಂಡನ್ನ
ನಿಲ್ಲಿಸುವುದು ಅಥವಾ ಗೋಲ್ ಆಗದಂತೆ ತಡೆಯುವುದು ಗೋಲ್ ಕೀಪರ್ನ ಕೆಲಸ. ವಿದ್ಯಾರ್ಥಿಗಳೇ, ಚಿತ್ರದಲ್ಲಿ ಕಾಣುವ ಹಾಗೆ ಗೋಲ್ ಕೀಪರ್ ನಿಲುವು ಯಾವ ರೀತಿ ಇರಬೇಕೆಂದರೆ ಗೋಲ್ ಕೀಪರ್ ಮೊಣಕಾಲು ಸ್ವಲ್ಪ ಬಾಗಿಸಿರಬೇಕು, ದೇಹ ನೇರವಾಗಿರಬೇಕು ಮತ್ತು ಎಡಗೈನ ಅಂಗೈ ತೆರೆದಿರಬೇಕು, ಅಂದರೆ ಎಡಗೈನ ಅಂಗೈ ಒಪ್ಪಣ್ಣಾಗಿರಬೇಕು, ಬಲಗೈಯಲ್ಲಿ ಹಾಕಿ ಸ್ಟಿಕ್ ಅನ್ನು ಹಿಡಿದಿರಬೇಕು. ಅವನ ದೃಷ್ಟಿಯು ತೀಕ್ಷ್ಣವಾಗಿ ಚೆಂಡು ಬರುವ ಕಡೆಗೆ ವೀಕ್ಷಿಸುತ್ತಿರಬೇಕು ಅಥವಾ ಚೆಂಡು ಬರುವುದನ್ನ ನೋಡುತ್ತಿರಬೇಕು. ಹೀಗೆ ಇದ್ದು ಗೋಲ್ ಪೋಸ್ಟ್ ಕಡೆಗೆ ಬಂದ ಚೆಂಡನ್ನು ಗೋಲ್ನೊಳಗೆ ಹೋಗದಂತೆ ತಡೆಯಬೇಕು. ಇಷ್ಟು ಗೋಲ್ ಕೀಪರ್ನ ಬಗ್ಗೆ ವಿದ್ಯಾರ್ಥಿಗಳೇ. ಈ ವಿಡಿಯೋ ಪಾಠವನ್ನು ವೀಕ್ಷಿಸಿದ ವಿದ್ಯಾರ್ಥಿಗಳಿಗೆ, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹಾಗೂ ಯೂಟ್ಯೂಬ್ ವೀಕ್ಷಕರಿಗೆ ಧನ್ಯವಾದಗಳು.